ಇದಕ್ಕೂ ಮುನ್ನವೇ ಕಾಂಗ್ರೆಸ್ಗೆ ಬಿಗ್ ಶಾಕ್ ಎದುರಾಗಿದೆ. ಚುನಾವಣೆಗೂ ಮುನ್ನವೇ ಕಾಂಗ್ರೆಸ್ಗೆ ಈಗ ಬಿಗ್ ಶಾಕ್ ಎದುರಾಗಿದೆ. ಬಾದಾಮಿಯಲ್ಲಿ ಆನಂದ್ ಸಿಂಗ್ ಒಡೆತನದ ಕೃಷ್ಣ ಹೆರಿಟೇಜ್ ರೆಸಾರ್ಟ್ ಮೇಲೆ ಐಟಿ ದಾಳಿ ಆಗಿದೆ. ರೆಸಾರ್ಟ್ನಲ್ಲಿ ಸಿಎಂ ಪರಮಾಪ್ತ ಸಿಎಂ ಇಬ್ರಾಹಿಂ ಇದ್ದಾಗಲೇ ಐಟಿ ರೇಡ್ ಆಗಿದೆ. ಎರಡು ದಿನಗಳ ಹಿಂದೆ ಸಿಎಂ ವಾಸ್ತವ್ಯ ಹೂಡಿದ ರೆಸಾರ್ಟ್ ಕೂಡ ಇದು. ಮಧ್ಯರಾತ್ರಿ 12 ಗಂಟೆಯ ವೇಳೆಯಲ್ಲಿ ಸುಮಾರು 10 ಅಧಿಕಾರಿಗಳ ತಂಡ ಏಕಕಾಲಕ್ಕೆ ದಾಳಿಯನ್ನು ನಡೆಸಿದೆ. ಸತತ 7 ಗಂಟೆಗಳಿಂದ ರೆಸಾರ್ಟ್ನಲ್ಲಿ ಭಾರಿ ಪರಿಶೀಲನೆ ಮಾಡ್ತಾ ಇದೆ. ಚುನಾವಣೆಯ ಸಂದರ್ಭದಲ್ಲೇ ಇದು ಕಾಂಗ್ರೆಸ್ಗೆ ಬಿಗ್ ಶಾಕ್ ಅಂತಾನೆ ಹೇಳಬೇಕಾಗುತ್ತೆ. ಯಾಕೆಂದ್ರೆ ಆನಂದ್ ಸಿಂಗ್ ಒಡೆತನದ ರೆಸಾರ್ಟ್ ಮೇಲೆ ಈಗ ಐಟಿ ರೇಡ್ ಆಗಿದೆ. ಬಾದಾಮಿಯಲ್ಲಿ ಪ್ರಚಾರಕ್ಕೆ ಬಂದಂತಹ ಕಾಂಗ್ರೆಸ್ ನಾಯಕರು ಕೂಡ ಇದೇ ರೆಸಾರ್ಟ್ನಲ್ಲಿ ಉಳ್ಕೊಂಡಿದ್ರು. ಸಿಎಂ ಕೂಡ ಇದೇ ರೆಸಾರ್ಟ್ನಲ್ಲಿ ಉಳ್ಕೊಂಡಿದ್ರು ಮೊನ್ನೆ ಅಷ್ಟೇ. ಈಗ ಈ ರೆಸಾರ್ಟ್ ಮೇಲೆ ಐಟಿ ರೇಡ್ ಆಗಿದೆ. ಇನ್ನು ಆನಂದ್ ಸಿಂಗ್ ಒಡೆತನದ ರೆಸಾರ್ಟ್ ಮೇಲೆ ರಾತ್ರಿ ಐಟಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಬಾದಾಮಿಯಲ್ಲಿ ಪ್ರಚಾರಕ್ಕೆ ಬಂದ ಕಾಂಗ್ರೆಸ್ ನಾಯಕರು ಕೂಡ ಈ ರೆಸಾರ್ಟ್ನಲ್ಲಿ ಇದ್ರು. ಹಾಗೆ 2 ದಿನಗಳ ಹಿಂದೆಯಷ್ಟೇ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಇದೇ ರೆಸಾರ್ಟ್ನಲ್ಲಿ ತಂಗಿದ್ರು. ನಿನ್ನೆ ರಾತ್ರಿ ಸಿಎಂ ಇಬ್ರಾಹಿಂ ಸೇರಿದಂತೆ ಹಲವು ಕಾಂಗ್ರೆಸ್ ನಾಯಕರು ತಂಗಿದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈಗ 10 ಐಟಿ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಸತತ 7 ಗಂಟೆಯಿಂದ ಅಲ್ಲಿ ಪರಿಶೀಲನಾ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಏನಾದ್ರೂ ದಾಖಲೆಗಳು ಸಿಕ್ಕಿದ್ಯಾ ಅನ್ನೋದ್ರ ಬಗ್ಗೆ ಅಪ್ಡೇಟ್ಸ್ ಲಭ್ಯ ಆಗಬೇಕಾಗಿದೆ. ಆನಂದ್ ಸಿಂಗ್ ಒಡೆತನದ ರೆಸಾರ್ಟ್ ಮೇಲೆ ಕಳೆದ ರಾತ್ರಿ ಐಟಿ ರೇಡ್ ಆಗಿದೆ. 10 ಗಂಟೆಯ ಸುಮಾರಿಗೆ ಐಟಿ ಅಧಿಕಾರಿಗಳು ಅಲ್ಲಿ ದಾಳಿಯನ್ನ ಮಾಡಿದ್ದಾರೆ. ಅದರಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ಇದೇ ರೆಸಾರ್ಟ್ನಲ್ಲಿ ತಂಗಿದ್ರು. 2 ದಿನಗಳ ಹಿಂದೆಯಷ್ಟೇ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಇದೇ ರೆಸಾರ್ಟ್ನಲ್ಲಿ ಉಳ್ಕೊಂಡಿದ್ರು. ಈಗ ನಿನ್ನೆ ರಾತ್ರಿ ಇಬ್ರಾಹಿಂ ಕೂಡ ಅದೇ ರೆಸಾರ್ಟ್ನಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಈಗ ಐಟಿ ಅಧಿಕಾರಿಗಳು ಸಾಕಷ್ಟು ಪರಿಶೀಲನಾ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನಮ್ಮ ರಿಪೋರ್ಟರ್ ಆನಂದ್ ಕೊಡ್ತಾರೆ. ಆನಂದ್, ಕಳೆದ ರಾತ್ರಿ ಆನಂದ್ ಸಿಂಗ್ ಒಡೆತನದ ರೆಸಾರ್ಟ್ ಮೇಲೆ ಐಟಿ ರೇಡ್ ಆಗಿರೋದ್ರಿಂದ ಸದ್ಯಕ್ಕೆ ಏನ್ ಅಪ್ಡೇಟ್ ಸಿಗ್ತಾ ಇದೆ, ಅಲ್ಲಿನ ಮಾಹಿತಿ ಏನು ಅಂತ? ಪ್ರತಿಮಾ, ಏನು ಅಂದ್ರೆ ಹೈ ವೋಲ್ಟೇಜ್ ಮತಕ್ಷೇತ್ರವಾಗಿರುವಂತಹ ಬಾದಾಮಿಯಲ್ಲಿ ಐಟಿ ರೇಡ್ ಮಾಡುವ ಮೂಲಕ ಕಾಂಗ್ರೆಸ್ ಪಕ್ಷದವರಿಗೆ ಇನ್ನೊಂದು ಬಿಗ್ ಶಾಕ್ ಆಗಿದೆ ಅಂತ ಹೇಳ್ಬಹುದು. ಯಾಕಂದ್ರೆ ಇಲ್ಲೇ 5ನೇ ತಾರೀಕಿಗೆ ಅಷ್ಟೇ ಸಿಎಂ ಅವರು ಬಾದಾಮಿ ಮತಕ್ಷೇತ್ರದಲ್ಲಿ ಪ್ರಚಾರ ಮಾಡಿ ಇಡೀ ದಿನ ಪ್ರಚಾರ ಮಾಡಿ ರಾತ್ರಿ ಇಲ್ಲೇ ಅವರು ಏನು ಒಂದು ಹಾಲ್ಟ್ ಮಾಡಿರ್ತಾರೆ. ಇದು ಅಲ್ಲದೆ ಇಡೀ ಕಾಂಗ್ರೆಸ್ ಮುಖಂಡರು ಯಾವುದೇ ಒಂದು ಏನು ಒಂದು ಊಟ ಸಂಬಂಧ ಏನೇ ಇದ್ರು ಈ ಹೋಟೆಲಲ್ಲಿ ಚಿಕ್ಕ ಪುಟ್ಟ ಗೌಪ್ಯ ಸಭೆ ನಡೆಸಿ ತಮ್ಮದೇ ಆದ ಒಂದು ಕಾರ್ಯತಂತ್ರ ಸಹ ಒಂದು ರೂಪಿಸುತ್ತಿದ್ರು. ಈ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ 12 ಗಂಟೆ ಸಮಯಕ್ಕೆ ಒಂದು ಐಟಿ ರೇಡ್ ಆಗಿದೆ. ಸುಮಾರು 8ರಿಂದ 10 ಜನ ಅಧಿಕಾರಿಗಳು ಆಗಮಿಸಿದ್ದಾರೆ. ಅವರೇನು ಒಳಗಡೆ ಈಗಾಗಲೇ ಪ್ರಮುಖವಾಗಿ ಕಾಗದ ದಾಖಲಾತಿಗಳನ್ನು ಎಲ್ಲ ಪರಿಶೀಲನೆ ನಡೆಸಿದ್ದಾರೆ. ಆದ್ರೆ ಇದುವರೆಗೂ ಅವರು ಏನ್ ಸಿಕ್ಕಿದೆ, ಎಷ್ಟು ಅಮೌಂಟ್ ಸಿಕ್ಕಿದೆ, ಏನಾಗಿದೆ ಅಂತ ಯಾವುದೋ ಒಂದು ಮಾಹಿತಿ ನೀಡಿಲ್ಲ. ಯಾಕಂದ್ರೆ ಅವರು ಐಟಿ ರೇಡ್ ಅವರು ಕೇಂದ್ರ ಸರ್ಕಾರ ಇದರಲ್ಲಿ ಬಂದಿರೋದ್ರಿಂದ ಅವರನ್ನು ಏನು ಸ್ಥಳೀಯವಾಗಿ ಮಾಧ್ಯಮದಲ್ಲಿ ಯಾವುದೇ ರೀತಿಯ ಮಾಹಿತಿ ನೀಡುತ್ತಿಲ್ಲ. ಅದಲ್ಲದೆ ನಿನ್ನೆ ರಾತ್ರಿ ಅವರು ಏನ್ ಸಿಎಂ ಸಿದ್ದರಾಮಯ್ಯ ಮತ್ತು ಎಸ್ಆರ್ ಪಾಟೀಲ್ ಅವರು ಇಲ್ಲೇ ಇದೇ ಹೋಟೆಲಲ್ಲಿ ಊಟಕ್ಕೆ ಅಂತ ಬಂದಿದ್ದಾರೆ ಅಂತ ಹೇಳಲಾಗುತ್ತದೆ. ಈ ಬಗ್ಗೆ ಏನೊಂದು ಸಿಎಂ ಇವರು ಅವರು ಸಹ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಯಾವುದೇ ರೀತಿಯಿಂದ ನಾವು ನಮಗೇನು ತೊಂದರೆ ಆಗಿಲ್ಲ, ಆದ್ರೆ ನಾವು ಊಟಕ್ಕೆ ಮಾತ್ರ ಬಂದಿದ್ವಿ, ನಮಗೇನು ಅವ್ರ ಐಟಿ ರೇಡ್ ಏನು ಪರಿಶೀಲನೆ ಮಾಡಿಲ್ಲ ಅಂತ ಸಿಎಂ ಇಬ್ರಾಹಿಂ ಸಹ ಒಂದು ರಿಯಾಕ್ಷನ್ ನೀಡಿದ್ದಾರೆ. ಹೀಗಾಗಿ ಈಗ ಸದ್ಯ ಒಂದು ಪರಿಸ್ಥಿತಿ ಇಲ್ಲಿ ಅಂದ್ರೆ ಬರೀ ಏನು ದಾಖಲಾತಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಪ್ರತಿಮಾ, ಓಕೆ ಆನಂದ್, ಹಾಗೇನೆ ಯಾವೆಲ್ಲ ಕಾಂಗ್ರೆಸ್ ನಾಯಕರು ಆ ರೆಸಾರ್ಟ್ ನಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ? ಒಂದ್ ಕಡೆ ಈಗ ಸಿಎಂ ಉದಾಸಿಯಲ್ಲ ಇಬ್ರಾಹಿಂ ಅವರು ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು, ಅದ್ರ ಜೊತೆಗೆ ಬೇರೆ ಯಾರಾದ್ರೂ ಇದಾರಾ? ಅಂದ್ರೆ ಈಗಾಗಲೇ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಮತಕ್ಷೇತ್ರದಲ್ಲಿ ಸ್ಪರ್ಧಿಸುವ ಹಿನ್ನೆಲೆಯಲ್ಲಿ ಏನು ಎಸ್ಆರ್ ಪಾಟೀಲ್ ಇರ್ಬೋದು, ಆರ್ ಬಿ ತಿಮ್ಮಾಪುರ್ ಏನು ಅಬಕಾರಿ ಸಚಿವರು ಅಂತ ಏನೋ ಒಂದು ಆರ್ ಬಿ ತಿಮ್ಮಾಪುರ್ ಇರ್ಬೋದು ಮತ್ತು ಸತೀಶ್ ಜಾರಕಿಹೊಳಿ ಇರ್ಬೋದು, ಬೇರೆ ಬೇರೆ ಮುಖಂಡರು ಸಹ ಇದೇ ರೆಸಾರ್ಟ್ನಲ್ಲಿ ಹೆಚ್ಚಾಗಿ ವಾಸ್ತವ್ಯ ಮಾಡ್ತಿದ್ರು. ಯಾಕಂದ್ರೆ ಈ ಪ್ರಚಾರ ತಂತ್ರವಾಗಿ ಮತ್ತು ತಮ್ಮದೇ ಆದಂತ ಕಾರ್ಯತಂತ್ರ ರೂಪಿಸಲು ಇದೇ ಹೋಟೆಲ್ನಲ್ಲಿ ಬಂದು ತಂಗುವಂತಿದ್ರು. ಇದು ಒಡೆತನ ಅಂದ್ರೆ ಆನಂದ್ ಸಿಂಗ್ ಹೋಟೆಲ್ ಒಡೆತನ ಅಂತ ಹೇಳಲಾಗುತ್ತದೆ. ಹೀಗಾಗಿ ಅವರು ಕಾಂಗ್ರೆಸ್ ಇರೋದ್ರಿಂದ ಈ ಹೋಟೆಲ್ನಲ್ಲಿ ಹೆಚ್ಚಾನೆಚ್ಚು ಕಾಂಗ್ರೆಸ್ ಮುಖಂಡರ ಒಂದು ವಾಸ್ತವ್ಯ ಇರುತ್ತಿದ್ರು. ಹೀಗಾಗಿ ಇಲ್ಲಿ ಏನಾದ್ರೂ ಏನೋ ಒಂದು ಮೃದ್ದಾರಿಗೆ ಆಮಿಷ ಒಡ್ಡಲು ಹಣ ಅಥವಾ ಏನೋ ಒಂದು ಹೆಂಡ ಏನೋ ಇತರ ಒಂದು ಯಾವ್ದು ಕಾರ್ಯಚಟು ಇರಬಹುದು ಎಂಬ ಸಮಸ್ಯೆ ಮೇಲೆ ಈಗಾಗಲೇ ಐಟಿ ರೇಡ್ ಆಗಿದೆ. ಅವರಾಗಲೇ ಪರಿಶೀಲನೆ ನಡೆಸುತ್ತಿದ್ದಾರೆ. ಅದರ ಮಹತ್ವ ದಾಖಲಾತಿಗಳು ಏನ್ ಸಿಕ್ಕೆವನ್ನು ಮಾತ್ರ ಸ್ಪಷ್ಟ ಮಾತು ನೀಡುತ್ತಿಲ್ಲ. ಪ್ರತಿಮಾ, ಓಕೆ ಆನಂದ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.
ಒಂದ್ ಕಡೆಯಲ್ಲಿ ಈಗ ಆನಂದ್ ಸಿಂಗ್ ರೆಸಾರ್ಟ್ ಮೇಲೆ ಇದೀಗ ಐಟಿ ದಾಳಿ ನಡೆದಿರೋದ್ರಿಂದ ಇದು ಸಾಕಷ್ಟು ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಅಂದ್ರೆ ಆನಂದ್ ಸಿಂಗ್ ಮುಂಚೆ ಬಿಜೆಪಿಯಲ್ಲಿ ಇದ್ದಾಗ ಈ ರೀತಿಯಾಗಿ ಅವರಿಗೆ ಸಂಬಂಧಪಟ್ಟಂತ ಯಾವುದೇ ಕಚೇರಿಯ ಮೇಲಾಗಿರ್ಬೋದು, ಅವರ ಒಡೆತನದ ಈ ರೀತಿಯಾದಂತ ರೆಸಾರ್ಟ್ ಮೇಲೆ ದಾಳಿ ಆಗಿರಲಿಲ್ಲ. ಆದ್ರೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಹೋದ ಮೇಲೆ ಈ ರೀತಿ ಐಟಿ ರೇಡ್ ಆಗಿದೆ. ಅಂದ್ರೆ ಈಗ ಕಾಂಗ್ರೆಸ್ ನಾಯಕರು ಕೂಡ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದೆ, ಇದರ ಹಿಂದೆ ಬಿಜೆಪಿ ಕೈವಾಡ ಇದೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದೆ. ಆದ್ರೆ ಈಗ ಸದ್ಯಕ್ಕೆ ಕಳೆದ ರಾತ್ರಿ ಐಟಿ ರೇಡ್ ಆಗಿರೋದ್ರಿಂದ ಅಲ್ಲೂ ಕೂಡ ಸಾಕಷ್ಟು ಕಾಂಗ್ರೆಸ್ ನಾಯಕರು ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಐಟಿ ಅಧಿಕಾರಿಗಳು ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಈಗ ಸದ್ಯದ ಮಾಹಿತಿ ಪ್ರಕಾರ ಸಿಎಂ ಇಬ್ರಾಹಿಂ ಅವರು ಕೂಡ ಆ ರೆಸಾರ್ಟ್ ನಲ್ಲಿ ಇದ್ರು ಅಂತ ಹೇಳಲಾಗ್ತಾ ಇರೋದ್ರಿಂದ ಕೆಲವೇ ಕ್ಷಣಗಳಲ್ಲಿ ಅಲ್ಲಿನ ಬಗ್ಗೆ ಅಪ್ಡೇಟ್ಸ್ ಏನು ಅನ್ನೋದು ಸಿಗಬೇಕಾಗಿದೆ. ಯಾಕೆಂದ್ರೆ ಇನ್ನೂ ಯಾವುದೇ ಮಾಹಿತಿಯನ್ನ ಐಟಿ ಅಧಿಕಾರಿಗಳು ಬಿಟ್ಕೊಟ್ಟಿಲ್ಲ. ಇಲ್ಲಿ ಇನ್ನೊಂದು ವಿಚಾರವನ್ನ ಗಮನಿಸಬೇಕಾಗುತ್ತೆ. ಈ ಹಿಂದೆ ಗುಜರಾತ್ನ ರಾಜ್ಯಸಭಾ ಎಲೆಕ್ಷನ್ ನ ವೇಳೆಯಲ್ಲಿ ಈಗಲ್ಟನ್ ರೆಸಾರ್ಟ್ ಮೇಲೆ ದಾಳಿ ನಡೆದಿತ್ತು. ಅಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಆಪ್ತರ ಮನೆ ಮೇಲೂ ಕೂಡ ದಾಳಿ ಆಗಿತ್ತು. ಅವರ ಮನೆಯ ಮೇಲೆ ದಾಳಿಯ ಜೊತೆಗೆ ಗುಜರಾತ್ನ ಶಾಸಕರು ಕೂಡ ಈಗಲ್ಟನ್ ರೆಸಾರ್ಟ್ ನಲ್ಲಿ ವಾಸ್ತವ್ಯವನ್ನು ಹೂಡಿದ್ರು. ಆ ಸಂದರ್ಭದಲ್ಲೂ ಕೂಡ ಈಗಲ್ಟನ್ ರೆಸಾರ್ಟ್ ಮೇಲೆ ಐಟಿ ರೇಡ್ ಆಗಿತ್ತು. ಅಲ್ಲೂ ಕೂಡ ಸಾಕಷ್ಟು ಮಹತ್ವದ ದಾಖಲೆಗಳು ಸಿಕ್ಕಿದ್ವು. ಅದಾದ ನಂತರ ಅದು ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡಿದ್ದನ್ನ ನಾವಿಲ್ಲಿ ನೆನಪು ಮಾಡಿಕೊಳ್ಬೇಕಾಗತ್ತೆ. ಅಂತೆಯೇ ಇದೀಗ ಆನಂದ್ ಸಿಂಗ್ ಒಡೆತನದ ರೆಸಾರ್ಟ್ ಮೇಲೂ ಕೂಡ ದಾಳಿ ಆಗಿರೋದ್ರಿಂದ ಇದು ಕೂಡ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಯಾಕೆಂದ್ರೆ ಕಾಂಗ್ರೆಸ್ ನಾಯಕರು ಕೂಡ ಅದೇ ರೆಸಾರ್ಟ್ ನಲ್ಲಿ ತಂಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಎರಡು ದಿನಗಳ ಹಿಂದೆಯಷ್ಟೇ ಬಾದಾಮಿ ಪ್ರವಾಸಕ್ಕೆ ಬಂದಿದ್ದ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಇದೇ ರೆಸಾರ್ಟ್ ನಲ್ಲಿ ಉಳ್ಕೊಂಡಿದ್ರು. ಅವ್ರ ಜೊತೆ ಎಸ್ ಆರ್ ಪಾಟೀಲ್ ಅವರು ಕೂಡ ಇದ್ರು ಅಂತ ಹೇಳಲಾಗ್ತಾ ಇತ್ತು. ಇದೀಗ ಸಿಎಂ ಇಬ್ರಾಹಿಂ ಅವರು ಕೂಡ ಇದೇ ರೆಸಾರ್ಟ್ ನಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರೋದ್ರಿಂದ ಏನಾದ್ರೂ ಅಲ್ಲಿ ಹಣ ಏನಾದ್ರೂ ಸಿಕ್ಕಿದೆಯಾ ಅಥವಾ ಬೇರೆ ಏನಾದ್ರೂ ಮಾಹಿತಿ ಸಿಕ್ಕಿದೆಯಾ ಅನ್ನೋದ್ರ ಬಗ್ಗೆ ಐಟಿ ರೇಡ್ ಆಗಿದೆ. ಸೊ ನೋಡ್ಬೇಕಾಗತ್ತೆ ಏನೆಲ್ಲ ಮಹತ್ವದ ದಾಖಲೆಗಳು ಸಿಗುತ್ತೆ ಅಂತ. ಈಗಾಗಲೇ ಕಳೆದ ರಾತ್ರಿ 10 ಗಂಟೆಯಿಂದ ಸತತವಾಗಿ 10 ಜನರು ಇರುವಂತಹ ಅಧಿಕಾರಿಗಳ ತಂಡ ಈಗಾಗಲೇ ಪರಿಶೀಲನಾ ಕಾರ್ಯವನ್ನ ಮಾಡ್ತಾ ಇದೆ. ಮಧ್ಯರಾತ್ರಿ 12 ಗಂಟೆಯ ವೇಳೆಯಲ್ಲಿ ಈಗಾಗಲೇ ಈ ಐಟಿ ರೇಡ್ ಆಗಿರೋದ್ರಿಂದ ಇನ್ನೂ ಕೂಡ ಅಲ್ಲಿ ಪರಿಶೀಲನಾ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಆನಂದ್ ಸಿಂಗ್ ಒಡೆತನದ ರೆಸಾರ್ಟ್ ಮೇಲೆ ಈಗ ರಾತ್ರೋರಾತ್ರಿ ಐಟಿ ರೇಡ್ ಆಗಿರೋದ್ರಿಂದ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇದರ ಹಿಂದೆ ಯಾರು ಕೈವಾಡ ಅನ್ನೋದ್ರ ಬಗ್ಗೆ ಕೂಡ ಕಾಂಗ್ರೆಸ್ ನಾಯಕರು ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಬಿಜೆಪಿಯ ಕೈವಾಡ ಇದೆ ಅಂತ ನೇರವಾದಂತಹ ಆರೋಪಗಳನ್ನ ಕೂಡ ಇಲ್ಲಿ ಅವರು ಮಾಡ್ತಾ ಇದ್ದಾರೆ. ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿಯಾಗಿ ರೇಡ್ ಮಾಡಿ ಒಂದು ರೀತಿಯಲ್ಲಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಬಿಜೆಪಿ ಅಂತ ಆರೋಪ ಮಾಡ್ತಿದ್ದಾರೆ. ಐಟಿ ರೇಡ್ ಆದಾಗ ನಾನು ರೆಸಾರ್ಟ್ ನಲ್ಲಿ ಇರಲಿಲ್ಲ ಅಂತ ಸಿಎಂ ಇಬ್ರಾಹಿಂ ಪ್ರತಿಕ್ರಿಯಿಸಿದ್ದಾರೆ. ಆನಂದ್ ಸಿಂಗ್ ಒಡೆತನದ ರೆಸಾರ್ಟ್ ಮೇಲೆ ಐಟಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಸಿಎಂ ಇಬ್ರಾಹಿಂ ಅವರು ರಿಯಾಕ್ಟ್ ಮಾಡಿದ್ದಾರೆ. ಅಂದ್ರೆ ಐಟಿ ರೇಡ್ ಆದಂತಹ ಸಂದರ್ಭದಲ್ಲಿ ನಾನು ಅಲ್ಲಿ ಇರಲಿಲ್ಲ, ಐಟಿ ಅಧಿಕಾರಿಗಳು ನನಗೆ ಯಾವ ಪ್ರಶ್ನೆಯನ್ನು ಕೂಡ ಕೇಳಿಲ್ಲ ಅಂತ ಐಟಿ ದಾಳಿಯ ಬಗ್ಗೆ ಸಿಎಂ ಆಪ್ತ ಸಿಎಂ ಇಬ್ರಾಹಿಂ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಇದುವರೆಗೂ ಕಳೆದ ರಾತ್ರಿ ಅವರು ಕೂಡ ಇದೇ ರೆಸಾರ್ಟ್ ನಲ್ಲಿ ಇದ್ರು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಇದಕ್ಕೆ ಈಗ ರಿಯಾಕ್ಟ್ ಮಾಡಿದ್ದಾರೆ ಸಿಎಂ ಇಬ್ರಾಹಿಂ ಅವರು. ಐಟಿ ದಾಳಿಯ ಬಗ್ಗೆ ನನಗೆ ಯಾವ ಮಾಹಿತಿಯನ್ನು ಕೂಡ ಇಲ್ಲ, ಐಟಿ ಅಧಿಕಾರಿಗಳು ನನಗೆ ಯಾವ ಪ್ರಶ್ನೆಯನ್ನು ಕೂಡ ಕೇಳಿಲ್ಲ ಅಂತ ಹೇಳಿದ್ದಾರೆ. ಈ ಬಗ್ಗೆ ಮಾತನಾಡುವುದಕ್ಕೆ ಕಾಂಗ್ರೆಸ್ ಮುಖಂಡರಾಗಿರುವಂತಹ ರಾಜಾ ಮೊಹಮ್ಮದ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ರಾಜಾ ಮೊಹಮ್ಮದ್ ಅವರೇ. ನಮಸ್ಕಾರ ಸರ್. ರಾಜಾ ಮೊಹಮ್ಮದ್ ಅವರೇ, ಈ ಐಟಿ ದಾಳಿಗೆ ಸಂಬಂಧಪಟ್ಟ ಹಾಗೆ ಏನ್ ಹೇಳ್ತೀರಾ? ಇಲ್ಲ ಮೇಡಮ್, ಮಧ್ಯರಾತ್ರಿ ಆಗಿಂತ ನನಗೂ ಗೊತ್ತಾಯ್ತು. ಅವರು ಕೇಂದ್ರ ಸರ್ಕಾರ ಅವ್ರು ಕೇಳಿದೆಯಲ್ಲ, ಈಗ ರಾಜ್ಯದಲ್ಲಿ ಸುಳ್ಳುವಂತ ಭೀತಿ ಅವ್ರು ಬಿಜೆಪಿ ನಾಯಕರಿಗೆ ಗೊತ್ತಾಗಿದೆ. ಅದಕ್ಕಾಗಿ ಸುಮ್ನೆ ಸುಮ್ನೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಲೀಡರ್ಸ್ ಅವರೆಲ್ಲ ಮನೆಯಲ್ಲಿ ಇದ್ದಾರೆ, ಅವರೆಲ್ಲ ಪ್ರಚಾರ ಮಾಡ್ಕೊಂಡ್ ಬಂದು ರಾತ್ರಿ ಮಲಗಿದ್ದಾರೆ. ಮಧ್ಯರಾತ್ರಿಗೆ ಹೋಗಿ ಅವ್ರಿಗೆ ಎದುರಿಸಿ ಏನ್ ಮಾಡಿದಾರೆ ಅಂತ ಗೊತ್ತಾಯ್ತು. ನಾನು ಆಕ್ಚುಲಿ ಕ್ಯಾಂಪೇನ್ ಅಲ್ಲಿ ಇದ್ದೆ, ಅಂದ್ರೆ ಈಗ ಐಟಿ ಇಲಾಖೆ ಸ್ವತಂತ್ರ ಇಲಾಖೆ, ಅದರ ಮೇಲೆ ನಮ್ಮ ಹಸ್ತಕ್ಷೇಪ ಇಲ್ಲ ಅಂತ ಕೂಡ ಕೇಂದ್ರ ಸರ್ಕಾರ ಹೇಳುತ್ತಲ್ವಾ ಮೇಡಮ್? ಅದು ಗೊತ್ತಲ್ಲ, ಎಲ್ಲ ತಮ್ಗೇನ್ ಗೊತ್ತಿಲ್ಲ, ಹೇಳು ಮತ್ತೆ ಯಾರು ಹೇಳ್ತಾರ ನಾವ್ ಮಾಡಿದೆ ಅಂತ ಹೇಳಿ. ಅದೇನಿಲ್ಲ, ಸೋಲಿನ ಭೀತಿ ರಾಜ್ಯದಲ್ಲಿ. ಇಲ್ಲಿ ಸಿದ್ದರಾಮಯ್ಯ ಅವ್ರು ಏನ್ ಬೇಕಾದ್ರೆ ಹತ್ತಾಡಿ ಮನೆ ದಾಳಿ ಮಾಡಲಿ, ಅದೇನಿಲ್ಲ. ಸಿದ್ದರಾಮಯ್ಯ ಅವರು ಆರಿಸ್ಬೋದು ಖಚಿತ. ಅವ್ರು ಮಾಡಿದಂತ ಯೋಜನೆ ಪ್ರತಿಯೊಂದು ಎಲ್ಲಾರು ಮನೆಗೆ ಮುಟ್ಟಿದೆ.
ಅನ್ನ ಭಾಗ್ಯ ಇರ್ಬೋದು, ಸೀರೆ ಭಾಗ್ಯ ಇರ್ಬೋದು, ಶುಭ ಭಾಗ್ಯ ಇರ್ಬೋದು, ರೈತರಿಗೆ ಸಾಲ ತಗೊಳ್ಬಿಟ್ಟಂತ ಎಲ್ಲ ಯೋಜನೆಯಲ್ಲಿ ಆಗಿದಂತ ನಮ್ಮ ಶ್ರೀರಾಮಯ್ಯನವರು ನೂರಕ್ಕೆ ನೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಬರುತ್ತೆ. ಆ ಒಂದು ರೀತಿ ಇಟ್ಕೊಂಡು ರಾಜ ಮೊಹಮ್ಮದ್ ಅವರೇ, ಎರಡು ದಿನಗಳ ಹಿಂದೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಇದೇ ರೆಸಾರ್ಟ್ ನಲ್ಲಿ ಉಳ್ಕೊಂಡಿದ್ರು, ಎಸ್ ಆರ್ ಪಾಟೀಲ್ ಹಾಗೇನೆ ಸಾಕಷ್ಟು ಕಾಂಗ್ರೆಸ್ ನಾಯಕರೆಲ್ಲ ಇದೇ ರೆಸಾರ್ಟ್ ನಲ್ಲಿ ಉಳ್ಕೊಂಡಿದ್ರು ಅನ್ನೋ ಮಾಹಿತಿಯ ಮೇಲೆಗೆ ಐಟಿ ರೇಡ್ ಆಗಿದೆ ಅನ್ನುವಂತ ಮಾಹಿತಿ ಇರೋದ್ರಿಂದ ಸದ್ಯಕ್ಕೆ ಯಾವೆಲ್ಲ ಕಾಂಗ್ರೆಸ್ ಮುಖಂಡರು ಅಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಾಗಿದ್ಯಾ? ಇಲ್ಲ ಮೇಡಮ್, ಅವೆಲ್ಲ ಕ್ಯಾಂಪೇನ್ ಕೂಗಿರ್ತೀವಲ್ಲ, ಹಿಂಗಾಗಿ ಅವ್ರು ಯಾರು ಬಂದ್ರು ಪ್ರಚಾರ ಕೂಗಿರ್ತಾರೆ. ಇಲ್ಲಿ ಪಕ್ಕ ಕಾನ್ಸ್ಟಿಟ್ಯೂನ್ಸಿ ಇದೆ, ಒಳ್ಳೆ ಹೋಟೆಲ್ ಇದೆ ಅಂತ ಇಲ್ಲಿ ಬಂದಿರ್ತಾರೆ. ರಾತ್ರಿ ಮತ್ತೆ ಬೆಳಗ್ಗೆ ಕ್ಯಾಂಪನ್ ಹೋಗ್ತಾರೆ ಅಷ್ಟೇ. ಯಾರಿದ್ರು ಗೊತ್ತಿಲ್ಲ ನನಗೆ, ಯಾರಿದ್ರು ಅನ್ನೋದ್ರ ಬಗ್ಗೆ ನಿಮ್ಗೆ ಇನ್ನ ಗೊತ್ತಾಗಿಲ್ಲ. ಇಲ್ಲ ಮೇಡಮ್, ನಾನು ನೀವು ಹೇಳ್ತೀರಾ ಸೋಲಿನ ಭೀತಿ ಇರೋದಕ್ಕೆ ಈ ರೀತಿ ಮಾಡಿದ್ದಾರೆ ಅಂತ, ಈ ರೀತಿ ಐಟಿ ರೇಡ್ ಆಗೋದ್ರಿಂದ ಗೆದ್ ಬಿಡ್ತಾರೆ ಅಂತನಾ? ಇಲ್ಲ ಮೇಡಮ್, ಜನರಿಗೆ ಏನೋ ಬ್ಯಾಡ್ ಮೆಸೇಜ್ ಕೊಡೋದು, ಮತದಾರರಿಗೆ ಒಂದು ಸುಳ್ಳು ಸಂದೇಶವನ್ನು ಕೊಡಕ್ ಇವೆಲ್ಲ ಮಾಡೋದು ಮೇಡಮ್. ಓಕೆ, ಬೆಂಗಳೂರಿಂದ ಈಗ ಬಂದಿರೋ ತುಂಬಾ ಜನ ಕಾಂಗ್ರೆಸ್ ಮುಖಂಡರು ಕೂಡ ಅಲ್ಲೇ ಇದಾರೆ ಅಂತ ಹೇಳ್ತಿದ್ದಾರೆ, ಯಾರಿದ್ದಾರೆ ಅನ್ನೋದು ನಿಮಗೆ ಇನ್ನು ಎಕ್ಸಾಕ್ಟ್ ಗೊತ್ತಾಗಿಲ್ವಾ? ಇಲ್ಲ ಮೇಡಮ್, ಯಾರು ಮುಖಂಡರು ಬಂದಿಲ್ಲ ಮೇಡಮ್. ಇಲ್ಲೆಲ್ಲ ನಾವು ಸ್ಥಳೀಯ ನಾಯಕರು, ನಾವೆಲ್ಲ 30 ವರ್ಷದಿಂದ ಇದೀವಿ. ನಾವೇ ಕೇಳಿಸೋದು, ತುಂಬ ಯಾರು ಬಂದ್ರೆ ಯಾರು ಇನ್ನೊಬ್ಬರು ಬೆಂಗಳೂರಲ್ಲಿ ಬಂದ್ರೆ ಬದಲಾವಣೆ ಓಟ್ ಹಾಕ್ತಾರಾ? ಈಗ ಆನಂದ್ ಸಿಂಗ್ ಅವರು ಕಾಂಗ್ರೆಸ್ ಗೆ ಸೇರ್ಪಡೆ ಆದ್ಮೇಲೆ ಈ ರೀತಿಯಾಗಿ ಅವ್ರನ್ನೇ ಟಾರ್ಗೆಟ್ ಮಾಡಿದ್ದಾರೆ ಅಂತ ಏನಾದ್ರು ಅನಿಸ್ತಾ ಇದೆಯಾ? ಇಲ್ಲ ಮೇಡಮ್, ಅದೇ ನಮ್ಗೆ ನೆನಸಿಲ್ಲ ಮೇಡಮ್. ಬಟ್ ಏನಿದೆ ಈಗ ಲೀಡರ್ಸ್ ಎಲ್ಲ ಬರ್ತಾರೆ. ಓಕೆ ಓಕೆ, ಥ್ಯಾಂಕ್ ಯು ರಾಜ ಮೊಹಮ್ಮದ್ ಅವರೇ, ನ್ಯೂಸ್ 18 ಕನ್ನಡ ಜೊತೆ ಮಾತನಾಡಿದಕ್ಕೆ. ಇನ್ನು ಈ ಕುರಿತಂತೆ ಮಾತನಾಡೋದಕ್ಕೆ ಗೃಹ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ನಮ್ಮ ಸರ್, ಬಾದಾಮಿಯಲ್ಲಿ ಆನಂದ್ ಸಿಂಗ್ ಒಡೆತನದ ರೆಸಾರ್ಟ್ ಮೇಲೆ ಐಟಿ ರೇಡ್ ಆಗಿದೆ, ಈ ಬಗ್ಗೆ ಮಾಹಿತಿ ಸಿಕ್ಕಿದ್ಯಾ ನಿಮ್ಗೆ? ಮಾಹಿತಿ ಇಲ್ಲ, ಈಗ ತಾನೇ ಯಾರೋ ಫೋನ್ ಮಾಡಿ ಹೇಳಿದ್ರು. ಈಗ ಒಂದು, ನಾನು ಇವತ್ತೇ ಅಲ್ಲ ಬಹಳ ದಿವಸಗಳು ಕೂಡ ಹೇಳ್ತಾ ಇದ್ದೀನಿ ಅಲ್ವಾ, ಈ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಅಲ್ಲ ದೇಶದಲ್ಲಿ ರಾಜಕೀಯ ವೈರಿಗಳ ಮೇಲೆ ಇಡಿನ ಏನಮ್ಮ ಇನ್ಕಮ್ ಟ್ಯಾಕ್ಸ್ ಮತ್ತೆ ಬೇರೆ ಬೇರೆ ಈಗ ರಿಸರ್ವ್ ಬ್ಯಾಂಕ್ ಕೂಡ ಇದೆಲ್ಲ ಇದನ್ನೆಲ್ಲ ಕೂಡ ಮಿಸ್ಯೂಸ್ ಮಾಡ್ಕೊಳ್ತಾ ಇದಾರೆ ಅಂತ, ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಕೂಡ ಮಿಸ್ಯೂಸ್ ಮಾಡ್ಕೊಳ್ತಾ ಇದಾರೆ ಅಂತ ನಾನು ಹೇಳಿದೆ. ಅದೇ ರೀತಿ ಇವರು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವ್ರ ಮೇಲೆ ಸುಮಾರು 40-50 ಜನರ ಮೇಲೆ ದಾಳಿ ಮಾಡಿದ್ದಾರೆ, ದಾಳಿ ಮಾಡಿ ಹೆದರ್ಸ್ತಾ ಇದಾರೆ, ಹೆದರ್ಸೋ ಕೆಲಸವನ್ನು ಮಾಡ್ತಾ ಇದಾರೆ. ಐಟಿ ದಾಳಿ ಮಾಡೋದು ತಪ್ಪು ಅಂತ ಹೇಳೋದಿಲ್ಲ ನಾನು, ಆದ್ರೆ ಚುನಾವಣೆಗೋಸ್ಕರ, ರಾಜಕೀಯಕ್ಕೋಸ್ಕರ, ರಾಜಕೀಯ ವಿರೋಧಿಗಳನ್ನ ಸೆದಬಡಿಯೋದಕ್ಕೋಸ್ಕರ ಈ ರೀತಿ ನರೇಂದ್ರ ಮೋದಿ ಅಮಿತ್ ಶಾ ಅವರ ನೇರ ಅವರ ಮಾರ್ಗದರ್ಶನದಲ್ಲಿ ನೇರವಾಗಿ ಇದೆಲ್ಲ ಕೂಡ ನಡೀತಾ ಇದೆ. ಅಂದ್ರೆ ಈಗ ತುಂಬಾ ಸಲ ನಾವು ಗಮನಿಸಬೇಕಾಗುತ್ತೆ ಈ ರೀತಿ ಪದೇ ಪದೇ, ಈಗ ಅದು ಚುನಾವಣೆಯ ಹೊಸ್ತಿಲಲ್ಲಿ ಈ ರೀತಿ ಐಟಿ ರೇಡ್ ಆಗಿದೆ ಅಂದ್ರೆ, ಈಗ ಒಬ್ರು ಮಾತನಾಡ್ತಾ ಹೇಳಿದ್ರು ಸೋಲಿನ ಭೀತಿ ಇದೆ ಬಿಜೆಪಿಗೆ ಅದಕ್ಕೆ ಹೀಗ್ ಮಾಡ್ತಿದೆ ಅಂದ್ರೆ, ಈ ರೀತಿ ಐಟಿ ರೇಡ್ ಮಾಡಿರೋದ್ರಿಂದ ಸೋಲಿನ ಭೀತಿಯಿಂದ ಹೊರ ಬರಬಹುದಾ, ಏನ್ ಲಾಭ ಅಂತ? ಈಗ ಸೋಲದವರು ಖಚಿತ, ಅದ್ರಲ್ಲಿ ಏನ್ ಡೌಟ್ ಇಲ್ಲ. ಆದ್ರೆ ಹೆದರ್ಸೋದು, ನಮ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಹೆದರ್ಸೋದು, ಮತ್ತೆ ನಮ್ಮ ಎಂಎಲ್ಎ ಕ್ಯಾಂಡಿಡೇಟ್ ಇರ್ತಾರೆ, ಅವ್ರು ಬೇಕಾಗಿರ್ತಕ್ಕಂಥವ್ರು ಇರ್ತಾರೆ, ಅವ್ರೆಲ್ಲ ನೀವು ಕೆಲಸ ಮಾಡದೆ ಇರಿ, ನೀವು ಮಾಡಿದ್ರೆ ನಿಮ್ ತೊಂದರೆ ಕೊಡ್ತೀವಿ ಅಂತ ಸೂಚನೆ ಕೊಡೋದು, ಹೆದರ್ಸೋದು. ಈಗ ಆನಂದ್ ಸಿಂಗ್ ಅವ್ರನ್ನ ಏನಾದ್ರೂ ಇಲ್ಲಿ ಟಾರ್ಗೆಟ್ ಮಾಡಿದ್ಯಾ? ಯಾಕಂದ್ರೆ ಬಿಜೆಪಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಯಾವುದೇ ಐಟಿ ರೇಡ್ ಆಗಿರ್ಲಿಲ್ಲ, ಈಗ ಅವ್ರು ಕಾಂಗ್ರೆಸ್ ಗೆ ಸೇರ್ಪಡೆ ಆಗಿದ್ದಾರೆ, ಹಾಗಾಗಿ ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತಾನ? ಅಯ್ಯೋ, ಆನಂದ್ ಸಿಂಗ್ ಒಬ್ಬರೇ ಅಲ್ಲಮ್ಮ, ಒಂದು 50-60 ಜನಕ್ಕೆ ಮಾಡಿದ್ದಾರೆ ಈ ತಿಂಗಳೆಲ್ಲ, 50-60 ಜನಕ್ಕೆ ಮಾಡಿದ್ದಾರೆ. ಅವ್ರಿದೇ ಕೆಲಸ. ಯಾವ ಅವ್ರಿಗೆ ಯಾವ ಮಕ ಇಟ್ಕೊಂಡು ಓಟ್ ಕೇಳಕ್ ಹೋಗ್ತಾರೆ, ಇವ್ರ ಮಕ ನೋಡ್ಕೊಂಡು ಯಾರು ಓಟ್ ಹಾಕಲ್ಲ, ಅದಕ್ಕೆ ರೈಡ್ ಮಾಡೋದು, ಮತ್ತೆ ಈ ತರ ಇಡಿಯಿಂದ ಎದುರಿಸೋದು, ಬೇರೆ ಅದೇ ರೀ ಮತ್ತೆ ಧರ್ಮದ ಹೆಸರಲ್ಲಿ ಮತ ಕೇಳೋದು, ನಾವು ಕೆಲಸ ಮಾಡಿದೀವಿ ಮತ ಕೊಟ್ಟಿ ಅಂತ ಕೇಳೋದಕ್ಕೆ ಅವ್ರ ಮುಖ ಇಲ್ಲ. ಯಾಕಂದ್ರೆ ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿಯನ್ನು ಬರೀ ಸುಳ್ಳು ಆಶ್ವಾಸಗಳು ಯಾವ್ದು ಕೂಡ ಈಡೇರುತ್ತಿಲ್ಲ ಅವ್ರ ಆಶ್ವಾಸನೆಗಳು. ಹಿಂದೆ ಬಿಜೆಪಿ ಅವರು 5 ವರ್ಷ ಇದಾಗ ಏನೇನ್ ತೆಗೆದುಕೊಂಡ್ರು ಅಂತ ಎಲ್ಲರೂ ಗೊತ್ತಿರ್ತಕ್ಕಂಥದ್ದೇ. ಅದಕ್ಕೆ ಈ ರೀತಿ ಧರ್ಮದ ವಿಚಾರದಲ್ಲಿ ಹೆಸರು ಕೇಳಕ್ ಹೋಗೋದು ಇದೆಲ್ಲ ಕೂಡ ಮಾಡ್ತಾ ಇದೆ. ಓಕೆ, ಥ್ಯಾಂಕ್ ಯು ರಾಮಲಿಂಗಾರೆಡ್ಡಿ ಅವರೇ, ನ್ಯೂಸ್ 18 ಕನ್ನಡ ಜೊತೆ ಮಾತನಾಡಿದ್ದಕ್ಕೆ.